ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಗಳನ್ನು ಸಮರ್ಪಿಸಲು ಆಗಮಿಸಿರತಕ್ಕಂತ ನಾಡಿನ ಹಿರಿಯ ಸುಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿರತಕ್ಕಂತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರತಕ್ಕಂತ ಅತ್ಯಂತ ಸರಳ ಜೀವನದ ಉನ್ನತ ಚಿಂತನಕ್ಕೆ ಹೆಸರಾಗಿರ್ತಕ್ಕಂಥ ಶ್ರೀಮಠದ ಅನನ್ಯ ಭಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋರು ಚನ್ನಬಸಪ್ಪ ಅವರಿಂದ ಈಗ 20 ನಿಮಿಷಗಳ ಕಾಲಕ ಅಭಿನಂದನಾ ನುಡಿ. ಗುರುಚರಣದಲ್ಲಿ ಪ್ರಣಾಮಗಳು. 20 ನಿಮಿಷ ಹೇಳಿದ್ದಾರೆ. ನಾನು ಪೂಜ್ಯ ಸ್ವಾಮೀಜಿಯವರು ಹೆಚ್ಚು ಹೊತ್ತು ಕೂರಲಿಕ್ಕೆ ಆಗೋದಿಲ್ಲ ಆದ ಕಾರಣ 10 ನಿಮಿಷಕ್ಕೆ ನಿಲ್ಲಿಸಿದೆ. ವಿಚಾರವಾದಿಯೊಬ್ಬ ಕಲ್ಪಿಸಿರ್ತಕ್ಕಂಥ ಒಂದು ಸ್ವಾರಸ್ಯದ ಆದರೆ ಅಷ್ಟೇ ಅರ್ಥಪೂರ್ಣವಾದಂತಹ ಒಂದು ಪ್ರಸಂಗವನ್ನು 12ನೇ ಶತಮಾನದ ಶರಣ ಬಸವಣ್ಣವರಿಗೆ ಅನ್ವಯಿಸಿ ಮಾತನಾಡುವುದರೊಂದಿಗೆ ನಾನೀಗ ಪೂಜ್ಯರಿಗೆ ಗುರುವಂದನೆ ಸಲ್ಲಿಸ್ತಾ ಇದ್ದೆ. ಒಂದು ನ್ಯಾಯಾಲಯ ಆರೋಪ ಪ್ರಕರಣವೊಂದರ ವಿಚಾರಣೆ ನಡೆದಿದೆ. ಪ್ರಭುತ್ವದ ನ್ಯಾಯವಾದಿ ಆರೋಪಿಯನ್ನ ವಿಚಾರ ಮಾಡ್ತಾ ಇದ್ದ. ನ್ಯಾಯವಾದಿ ಕೇಳ್ತಾರೆ, ನೀನು ಸಾವಿರಾರು ವರ್ಷಗಳಿಂದ ಜನರಲ್ಲಿರ್ತಕ್ಕಂಥ ಕೆಲವು ನಂಬಿಕೆಗಳು ಅರ್ಥಹೀನ ಎಂದು ಹೇಳಿ ಜನರ ಮನಸ್ಸುಗಳನ್ನೆಲ್ಲ ಕೆಡಿಸ್ತಿದ್ದೀಯಾ ಅಂತ ಹೇಳಿ ನಿನ್ನ ಮೇಲೆ ಆರೋಪ ಇದೆ, ಇದಕ್ಕೆ ನೀನು ಏನು ಹೇಳ್ತೀಯ ಅಂತ ಕೇಳ್ತಾರೆ. ಆ ಆರೋಪಿ ನಾನು ಅಪರಾಧಿ ಅಂತ. ಮತ್ತೆ ನ್ಯಾಯವಾದಿ ಕೇಳ್ತಾನೆ, ಪ್ರಾಚೀನ ಪುರಾಣಾದಿ ಗ್ರಂಥಗಳಲ್ಲಿ ಹೇಳಿರುವುದೆಲ್ಲವನ್ನು ಕೂಡ ಅಂಧವಾಗಿ ನಂಬಬೇಡ ಅಂತ ಹೇಳಿ ಜನಗಳ ಮಧ್ಯೆ ಗೊಂದಲ ಎಬ್ಬಿಸ್ತಾ ಇದ್ದೀರಲ್ಲ ಅಂತ ಆರೋಪ ಇದೆ, ಇದಕ್ಕೆ ಏನು ಹೇಳ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಆರೋಪಿ ನಾನು ಅಪರಾಧಿ ಅಂತಾನೆ. ಆಗ ನ್ಯಾಯವಾದಿ, ಸಮಾಜದಲ್ಲಿ ಸ್ತ್ರೀ ಪುರುಷ ಭೇದ ಸಲ್ಲದು, ಮೇಲು ಕೀಳು ಎಂಬ ಇರಕೂಡದು ಎಂದು ಹೇಳುತ್ತಾ ಸ್ಥಾಪಿತ ಸಮಾಜ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಾ ಇದೆಯಾ ಅಂತ ನಿನ್ನ ಮೇಲೆ ಆರೋಪ ಇದೆ, ಇದಕ್ಕೇನು ಹೇಳ್ತೀಯ? ಆರೋಪಿ ನಾನು ಅಪರಾಧಿ ಅಂತ. ಆಗ ನ್ಯಾಯವಾದಿ, ಸನಾತನ ಧರ್ಮದ ಪುರೋಹಿತಶಾಹಿ ಮತ್ತು ಪ್ರಭುತ್ವದ ವಿರುದ್ಧ ನೀನು ದನಿ ಎತ್ತಿದ್ದೀಯಾ ಅಂತ ಕೇಳಿದ್ದೇವೆ, ಇದಕ್ಕೆ ನೀನೇನು ಹೇಳ್ತೀಯ? ಆರೋಪಿ ನಾನು ಅಪರಾಧಿ ಅಂತ. ನ್ಯಾಯವಾದಿ, ಶಾಸ್ತ್ರ ಪುರಾಣಗಳು ಸಾರುತ್ತಾ ಬಂದಿರುವ 360 ಕೋಟಿ ದೇವತೆಗಳ ಅಸ್ತಿತ್ವವನ್ನು ಅಲ್ಲಗಳೆದು ದೇವರು ಒಬ್ಬನೇ ಅಂತ ಹೇಳಿ ನೀನು ಹೇಳ್ತಾ ಇದ್ದೀಯಾ ಅಂತ ಹೇಳಿ ನಿನ್ನ ಮೇಲೆ ಆರೋಪ ಇದೆ, ಇದಕ್ಕೇನು ಹೇಳ್ತೀಯ? ಆರೋಪಿ ನಾನು ಅಪರಾಧಿ. ಪಿತ್ರಾರ್ಜಿತ ಆಸ್ತಿ ಪಾಸ್ತಿ ಇರಲಿ, ಮಠಮಾನ್ಯಗಳ ಮುಖ್ಯಸ್ಥರಿರಲಿ, ಪ್ರತಿಯೊಬ್ಬರು ದುಡಿದೇ ಉಣ್ಣಬೇಕು, ಅವಕಾಶ ವಂಚಿತರಿಗೆ ಹಂಚಬೇಕು ಅಂತ ನೀನು ಹೇಳ್ತಾ ಇರೋದು ಸರಿಯೇ ಅಂತ ಕೇಳ್ತಾರೆ. ಆರೋಪಿ ನಾನು ಅಪರಾಧಿ ಅಂತ. ಆಡಳಿತಾಧಿಕಾರ ಸ್ಥಾನದಲ್ಲಿ ಇದ್ದುಕೊಂಡು ನೀನು ಜನಸಾಮಾನ್ಯರ ಮಧ್ಯೆ ಹೋಗುವುದು ಆ ಸ್ಥಾನಕ್ಕೆ ಘನತೆ ತಂದು ಕೊಡುವುದಿಲ್ಲ ಅಂತ ಹೇಳಿ ಆ ಸ್ಥಾನ ಪಂಡಿತರು ಹೇಳ್ತಾ ಇದ್ದಾರೆ, ಇದಕ್ಕೇನು ಹೇಳ್ತೀಯ? ಆರೋಪಿ ನಾನು ಅಪರಾಧಿ ಅಂತ. ಆಗ ನೀನು ಮಾಡ್ತಿರ್ತಕ್ಕಂತಹ ಈ ಘೋರ ಅಪರಾಧಗಳಿಗೆ ಪ್ರಭುತ್ವದ ದಂಡ ಸಂಹಿತೆಯಲ್ಲಿ ಎಂತಹ ಶಿಕ್ಷೆ ಇದೆ ಅನ್ನೋದು ನಿನಗೆ ಗೊತ್ತಿದೆಯೋ ಅಂತ ಕೇಳ್ತಾನೆ ನ್ಯಾಯವಾದಿ. ಆಗ ಆ ಆರೋಪಿ ನನಗೆ ಗೊತ್ತಿದೆ, ನಾನು ಅಪರಾಧಿ ಅಂತಾರೆ ಮತ್ತೆ. ಆಗ ನ್ಯಾಯವಾದಿ ಕೇಳ್ತಾನೆ, ಇದೇನಿದು, ನಾನು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀನು ಒಂದೇ ಉತ್ತರ ಕೊಡ್ತಾ ಇದೆಯಲ್ಲ, ಹೋಗಲಿ, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಆಗ ಅವನು, ನನ್ನ ಹೆಸರು ಬಸವಣ್ಣ ಅಂತ. ಬಸವಣ್ಣ ಅನ್ನೋ ಶಬ್ದ ಕೇಳಿದ ಕೂಡಲೇ ಇಡೀ ನ್ಯಾಯಾಲಯ ಸ್ತಬ್ಧವಾಗಿ ಹೋಗಿಬಿಡ್ತದೆ. ನ್ಯಾಯಮೂರ್ತಿ ಗಂಟೆ ಬಾರಿಸಿ ತಕ್ಷಣವೇ ಒಂದೇ ಮಾತಿನಲ್ಲಿ ತೀರ್ಪು ಕೊಡ್ತಾನೆ, ಅವರ ಮೇಲಿರ್ತಕ್ಕಂಥ ಆರೋಪಗಳೆಲ್ಲ ಸುಳ್ಳು, ಈ ಪ್ರಕರಣವನ್ನು ವಜಾ ಮಾಡಿದೆ ಅಂತಂತ ಹೇಳಿ. ಇದೊಂದು ಸ್ವಾರಸ್ಯದ ಪ್ರಸಂಗ, ಆದರೆ ಇದರ ಹಿಂದೆಯಲ್ಲಿ ಗಂಭೀರವಾದಂತಹ ಚಿಂತನೆ ಮಾಡಬೇಕಾದಂಥ ಅನೇಕ ವಿಷಯಗಳಿದ್ದಾವೆ ಅಂತ ನಾನು ಮತ್ತದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಇವತ್ತು ಅಂತಹ ಬಸವಣ್ಣನ ಪರಂಪರೆಯಿಂದ ಬಂದಂತಹ ಸಿದ್ಧಗಂಗಾ ಮಠದ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ
ಈ 109ನೇ ನೀರಾಜನ ಬೆಳತಕ್ಕಂತ ಈ ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲ ಸೇರಿರುವುದಿದೆಯಲ್ಲ ನಮ್ಮಷ್ಟು ಪುಣ್ಯಶಾಲಿಗಳು ಮತ್ತಾರು ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಈ ಶ್ರೇಷ್ಠ ಶ್ರೇಷ್ಠರ ಜಯಂತಿಗಳನ್ನು ಆಚರಿಸುವುದು ಜಗತ್ತಲ್ಲಿ ಸಾಮಾನ್ಯ, ಆದರೆ ಪರಂಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಜಯಂತಿ ಆಚರಿಸುವುದು ಒಂದು ವಿಶಿಷ್ಟ. ಇದಕ್ಕೆ ಒಂದು ನಾಡ ಮಹತ್ವವಿದೆ. ಅದಕ್ಕೆ ನಮ್ಮ ಪ್ರಜಾಪ್ರಗತಿ ಸಂಪಾದಕರು ಹೇಳಿದ ಹಾಗೆ ನಾಡ ಹಬ್ಬವಾಗಬೇಕು ಅನ್ನುವಂತಹ ಮಾತು ಇದು. ಯಾಕೆಂದರೆ ಇದೊಂದು ಸಂದರ್ಭ ನಮಗೆ ಪರಮ ಪೂಜ್ಯ ಮಹಾಸ್ವಾಮಿಗಳವರು ಮಾಡತಕ್ಕಂಥ ಲೋಕ ಸೇವೆಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕಿರ್ತಕ್ಕಂಥ ಒಂದು ಸಂದರ್ಭವಾದ್ದರಿಂದ ಇದು ಪವಿತ್ರ ದಿನ ಅಂತ ಹೇಳಿ ಇದನ್ನು ಪವಿತ್ರ ದಿನ ಅಂತ ಆಚರಿಸಬೇಕು ಅನ್ನುವಂಥ ಕಲ್ಪನೆ ತುಂಬ ಸುಂದರವಾಗಿದೆ. ಯಾರೋ ಒಬ್ಬ ಬೌದ್ಧ ದೇವಾಲಯದಲ್ಲಿ ಒಬ್ಬ ಬೌದ್ಧ ಭಿಕ್ಷೆ ಕೂತಿದ್ದ. ಯಾರೋ ಇನ್ನೊಬ್ಬ ಸಾಧಕ ಬಂದು ಬುದ್ಧ ಎಂದರೆ ಏನು ಅಂತ ಕೇಳಿದ. ಅದಕ್ಕೆ ಆ ಬೌದ್ಧ ಭಿಕ್ಷು ಈ ದೇವಸ್ಥಾನದಲ್ಲಿ ಇರೋದು ಅಂತ ಹೇಳ್ತಾನೆ. ಆ ಬಂದ ಅಂತ ಹೇಳ್ತಾನೆ, ದೇವಸ್ಥಾನದಲ್ಲಿ ಏನಿದೆ? ಬರೀ ಮಣ್ಣಿನ ಮುದ್ದೆ ಅಂತಾನೆ. ಆ ಭಿಕ್ಷು ಹೇಳ್ತಾರೆ, ಆ ಮುದ್ದೆಯೇ ಬುದ್ಧ ಅಂತ. ಅವನಿಗೆ ಆಶ್ಚರ್ಯ ಆಗ್ತದೆ, ಮತ್ತೆ ಕೇಳ್ತಾನೆ, ಬುದ್ಧ ಅಂದ್ರೆ ಏನಂತ? ಒಳಗಡೆ ಇರತಕ್ಕಂಥದ್ದು. ಒಂದೇ ಉತ್ತರ ಕೊಡ್ತಾನೆ. ಹಾಗೆಯೇ ಸೇವೆ ಅಂತ ಅಂದರೆ ಏನು ಅಂತ ಯಾರಾದರೂ ಕೇಳಿದರೆ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇದ್ದಲ್ಲ ಅದೇ ಅಂತ ನಾವು ಒಂದೇ ಉತ್ತರ ಕೊಡ್ಬೋದು. ಗುರು ಅಂತ ಯಾರು ಅಂತ ಕೇಳಿದರೆ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳಂತ ಒಂದೇ ಉತ್ತರ ಕೊಡ್ಬೋದು. ಯಾಕೆ ಪರಮಪೂಜ್ಯ ಗುರುಗಳಲ್ಲಿ ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು, ಮುಂದೆ ನಿರ್ಭಯಾನಂದ ಸ್ವಾಮೀಜಿಯವರು ಮತ್ತು ಬಾಲ್ಕಿ ಸ್ವಾಮಿಗಳು ಮಾತನಾಡ್ತಾರೆ? ಯಾಕೆ ಇಷ್ಟೊಂದು ನಾಡೆಲ್ಲ ಗೌರವ ಕೊಡ್ತದೆ? ಅವರ ಬದುಕು ಅಂತ ಪವಿತ್ರವಾದ ಅವರು ಯಾಕೆ ನಾವು ಶರಣ ಪರಂಪರೆ ಅಂತೀವಂದರೆ, ಒಂದು ಅವರಲ್ಲಿ 12ನೇ ಶತಮಾನದ ಶರಣರ ಪ್ರತಿಮೂರ್ತಿಯಾಗಿ ಅವರು ಕಾಣ್ತಾರೆ. ಇನ್ನೊಂದು 4-5 ನಿಮಿಷದಲ್ಲಿ ಏನದು ಸ್ವಾಮೀಜಿಯವರಲ್ಲಿ ಇರುವಂಥ ವಿಶೇಷ ಅನ್ನೋದನ್ನು ಇಲ್ಲಿ ಹೇಳಿಬಿಡ್ತೇನೆ. ನೀ ನಿಂದ ಹೆಜ್ಜೆ ಇಲ್ಲದೆ ನಾನೊಂದು ಹೆಜ್ಜೆ ಇಡನೆಯ ಎಂದ ಜೇಡರ ದಾಸಿಮಯ್ಯನ ಶಿವಜ್ಞಾನವಿದೆ ಸ್ವಾಮಿಗಳಲ್ಲಿ. ಒಂದು ತಾಳಿನ ಬೆಳೆಯ ಬಂದವರಿಗೆ ಇಲ್ಲವೆನ್ನೆ ಎಂದ ಇಡಹಾಳ ಬೊಮ್ಮಯ್ಯನ ದಾಸೋಹ ಭಾವವಿದೆ. ಭೇದಾಭೇದ ನಿಂತಲ್ಲಿ ಶಿವನ ಕೂಟದ ಬೆಳಗು ಎಂದ ಏಕಾಂತರಾಮಯ್ಯನ ಶಿವಯೋಗ ಸಿದ್ಧಿಯಿದೆ. ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡಿವೆ ಎಂದ ಬಸವಣ್ಣನ ಭಕ್ತಿ ಜ್ಞಾನವಿದೆ. ಹಿಂದಣ ಅನಂತವನು ಮುಂದಣ ಅನಂತವನು ಸಂಧಿಸುವ ಸೇತುವಾಗಿದ್ದ ಅಲ್ಲಮನ ಆತ್ಮಜ್ಞಾನವಿದೆ. ಕಾಯವೇ ಗುರು, ಪ್ರಾಣವೇ ಲಿಂಗ, ಜ್ಞಾನವೇ ಜಂಗಮ ಎಂದ ಚನ್ನಬಸವಣ್ಣನ ಸಮ್ಯ ಜ್ಞಾನವಿದೆ. ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಎಂದ ಅಕ್ಕ ಮಹಾದೇವಿಯ ಸೈರಣೆ ಇದೆ. ಸರಾಚರಕ್ಕೆ ಶಿವನ ಬಿಟ್ಟು ಬೇರಿಲ್ಲ, ಬೇರೆ ದೈವವಿಲ್ಲ ಎಂದ ಸಕಲೇಶ ಮಾದರ್ಶನ ಸಮರ್ಪಣ ಭಾವವಿದೆ. ಬಯಸದೆ ಭ್ರಮಿಸದೆ ಭಕ್ತಿಯಿಂದ ಮಾಡುವುದೇ ಕಾಯಕ ಎಂದ ಕಲಿಕೇತ ಬ್ರಹ್ಮಯ್ಯನ ಕಾಯಕ ನಿಷ್ಠೆಯಿದೆ. ಪ್ರಾಣವನ್ನು ಪಣಕ್ಕಿಟ್ಟು ದಾಸೋಹದ ಮೇಲ್ಮೆಯನ್ನು ತೋರಿಸಿದ ಮೇದಾರ ಕೇತಯ್ಯನ ಮಹತ್ವವಿದೆ. ಕರ್ಪೂರದ ಪ್ರಣತಿಯಲ್ಲಿ ಜ್ಯೋತಿಯ ಬೆಳಗಿದ ಅಮುಗೆ ದೇವಯ್ಯನ ಆತ್ಮ ತೇಜಸ್ಸಿದೆ. ಪ್ರಮತರ ಕರುಣದಿಂದ ಬದುಕಿದನು ಎಂದ ಮರುಳು ಶಂಕರ ದೇವರ ಪ್ರಸಾದಿತ್ವವಿದೆ. ಕಾಣದುದ ಕಂಡೇ ಕೇಳದುದ ಕೇಳಿದೆ ಎಂದ ಮುಕ್ತಾಯಕ್ಕನ ಅನುಭಾವ ಯೋಗವಿದೆ. ನಿಮ್ಮ ತನು, ನಿಮ್ಮ ಮನ, ನಿಮ್ಮ ಧನ, ನಿಮ್ಮ ಪಾದದಾಣೆ ಎಂದ ಹಡಪದಪ್ಪಣನ ಆತ್ಮ ನೈವೇದ್ಯವಿದೆ. ಲಿಂಗ ಅಂಗಗಳ ಅನುಸಂಧಾನದ ಅವಿರಣ ಪರಂಜ್ಯೋತಿಯಾಗಿದ್ದ ಘಟ್ಟಿವಾಳೆಯನ ವೈರಾಗ್ಯವಿದೆ. ಅಲ್ಲಿಗೆ ಇಲ್ಲಿಗೆ ಎಂದೆಳೆಯದೆ ನಿನ್ನ ಕೂಟಸ್ಥನ ಮಾಡು ಎಂದ ಮೋಳಿಗೆ ಮಾರಯ್ಯನ ಆತ್ಮ ಝಂಕಾರವಿದೆ. ಭಾವಶುದ್ಧವಾಗಿ ಕಾಯಕವ ಮಾಡಬೇಕು ಎಂದ ಆಯುಧಕ್ಕೆ ಲಕ್ಕಮ್ಮನ ಕಾಯಕ ಪ್ರಜ್ಞೆಯಿದೆ. ನಿತ್ಯ ಶರಣರ ಸಂಘ, ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಎಂದ ಆಯುಧಕ್ಕೆ ಮಾರಯ್ಯನ ನಿಜದ ನಿಲುವಿದೆ. ನಿತ್ಯ ಶುದ್ಧ ಸತ್ಯಶುದ್ಧ ಕಾಯಕದ ನಿತ್ಯ ದ್ರವ್ಯ ಲಿಂಗಕ್ಕೆ ನೈವೇದ್ಯ ಎಂದ ನುಲಿಯ ಚಂದಯ್ಯನ ಕಾಯಕ ಶುದ್ಧಿ ಇದೆ. ಅರಿದು ಆಚರಿಸಬಲ್ಲಾತನೇ ಅಚ್ಚ ಶರಣ ಎಂಬ ಮಡಿವಾಳ ಮಾಚಿದೇವರ ನಿಷ್ಠುರತೆ ಇದೆ. ಕ್ರಿಯಾಶುದ್ಧತೆ ಆದಲ್ಲಿ ಭಾವಶುದ್ಧವಾಗಿದ್ದು ಇಪ್ಪುದು ಎಂದ ತುಳುಗಾಹಿ ರಾಮಣ್ಣನ ಅರಿವಿನ ಆಚಾರವಿದೆ. ಬ್ರಹ್ಮ ಪದವಿಯನ್ನುಲ್ಲೇ
ವಿಷ್ಣು ಪದವಿಯೇನುಲ್ಲೆ ಎಂದ ಸೊಡ್ಡಲ ಬಾಚರ್ಸನ ನಿರ್ಲಿಪ್ತತೆ ಇದೆ. ಜೀವಿಯ ನೋವೇ ಲಿಂಗದ ನೋವು ಎಂದ ದಸರೆಯನ ಜೀವ ಕಾರುಣ್ಯವಿದೆ. ಕರಸ್ಥಿರದ ಲಿಂಗ ಸೋಂಕರೊಡನೆ ಸರ್ವಾಂಗದ ಅವಲೋಹ ವರದಿತ್ತು ಎಂಬ ದೋಹದ ಕಕ್ಕಯ್ಯನ ಆತ್ಮಾರ್ಪಣೆ ಇದೆ. ಬಸವನಿಂದ ಬದುಕಿತ್ತೀ ಲೋಕವೆಲ್ಲ ಎಂದ ಬಹುರೂಪಿ ಚೌಡಯ್ಯನ ಬಸವ ಭಕ್ತಿ ಇದೆ. ಗೆಲ್ಲ ಸೋಲದ ಮಾತು ಬಂದೆಡೆ ಗೆಲವನ್ನುಡಿಯದಿರಬೇಕು ಎಂದ ರಾಯಸದ ಮಂಚಣ್ಣನ ಲೋಕಜ್ಞಾನವಿದೆ. ಮಾಡುವ ಭಕ್ತರಿಗೆ ಮನವೇ ಸಾಕ್ಷಿ ಎಂದ ಅಂಬಿಗರ ಚೌಡಯ್ಯನ ಆತ್ಮ ಸಾಕ್ಷಿ ಇದೆ. ಆತ್ಮನ ಅರಿದಡೆ ಅದು ಸಾವಿಲ್ಲದ ಚಿತ್ತ ಎಂದು ವೈದ್ಯ ಸಂಗಣನ ಅನುಪಾನವಿದೆ. ಬಲ್ಲವರ ಮುನ್ನುಡಿಗೆ ಗುಣಜ್ಞರ ಭಾವ ಎಲ್ಲವೂ ಸರಿ ಎಂದ ನಗೆಮಾರಿ ತಂದೆಯ ಮಿಗಿಲಾದ ಭಾವವಿದೆ. ಭಕ್ತರ ಕುಲವೆತ್ತಿ ನಿಂದಿಸುವಾತ ಭಕ್ತನೇ ಎಂದು ಕೇಳುವ ಉರಿಲಿಂಗ ಪೆದ್ದಿ ಪತ್ನಿ ಕಾಳವೆಯ ಉನ್ನತ ದೃಷ್ಟಿ ಇದೆ. ಹೀಗೆ 12ನೇ ಶತಮಾನದ ಶರಣರೆಲ್ಲರ ಸದ್ಗುಣಗಳ ರಾಶಿಯೇ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳು, ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು. ಲೋಕ ಸಹಿತರು ಹೌದು, ಲೋಕ ವಿರಕ್ತರು ಹೌದು. ಅವರದು ಬುದ್ಧನ ಪ್ರಬುದ್ಧತೆ, ಯೇಸುಕ್ರಿಸ್ತನ ಲೇಸಿನ ಬೈಕೆ, ಮಹಾವೀರನ ಅಹಿಂಸೆ, ಪೈಗಂಬರನ ಪ್ರವಾದಿತ್ವ, ಪರಮಹಂಸರ ಪ್ರಸನ್ನತೆ, ವಿವೇಕಾನಂದರ ವಿಚಾರ ವಿವೇಕ, ಕಬೀರನ ಜೀವ ಕಳಕಳಿ, ಅರವಿಂದರ ಆಧ್ಯಾತ್ಮದರಿವು, ರಮಣ ಮಹರ್ಷಿಯ ರಾಜಯೋಗ, ಎಂತಲೇ ಪೂಜ್ಯ ಸ್ವಾಮಿಗಳೆದುರಿಗೆ ನಾವೆಲ್ಲ ಇದ್ದೇವೆ ಅನ್ನುವಂಥ ಪುಣ್ಯಶಾಲಿಗಳು ನಾವು ಅನ್ನುವಂಥ ಮಾತು ನಮ್ಮ ಬಾಯಿಂದ ಬರ್ತದೆ. ಮಾತನಾಡುವುದು ಬಹಳ ಇತ್ತು, ಸಮಯಕ್ಕಾಗಿ ನಾನು ಬಿಟ್ಟಿದ್ದೇನೆ. ಅದು ನನ್ನ ಮನಸ್ಸನ್ನು ಒಂದು ಕಾಡುತ್ತೆ, ಅದನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಧರ್ಮಗಳ ಮತ್ತು ವ್ಯವಸ್ಥಾಪಕರ ಕ್ಷಮೆ ಕೇಳಿ ನಾನು ಆ ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಒಂದು ಇಂಥ ಒಂದು ಧರ್ಮ ಸಂಸ್ಥೆಗಳ ಬಗ್ಗೆ ಈಗಾಗಲೇ ಪೂಜ್ಯ ಪೂಜ್ಯ ಧರ್ಮಸ್ಥಳದ ಹೆಗ್ಗಡೆಯವರು ಒಂದು ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಯಾವ ಕಾರಣದಿಂದಲೂ ಏನೋ ಲೋಕಸೇವೆ ಮಾಡ್ತಕ್ಕಂತಹ ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ಕಲ್ಲೆಸೆಯೋದು ಈಗ ಇದೊಂದು ಮೋಜಾಗಿರುವಂಗೆ ಕಾಣಿಸ್ತದೆ. ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಧರ್ಮದೂರುಗಳ ಸಂಸ್ಥೆಯ ಮೇಲೂ ಅಂತಹ ಜನ ಕಲ್ಲೆಸೆದಿದ್ದಾರೆ, ಅದು ನಾವು ನೋಡಿದ್ದೇವೆ. ಆದರೆ ಸಿದ್ಧಗಂಗಾ ಮತ್ತು ಅಥವಾ ಧರ್ಮಸ್ಥಳದ ಕ್ಷೇತ್ರವಾಗಲಿ ಭಾಲ್ಕಿ ಕ್ಷೇತ್ರವಾಗಲಿ ಆ ಮಠಗಳು ಬೆಳೆದಿರ್ತಕ್ಕಂಥ ಎತ್ತರಕ್ಕೆ ಎಸೆದಂಥ ಕಲ್ಲು ಎಸೆದವರ ಮೇಲೆ ವಾಪಸ್ ಬಂದು ಬಿದ್ದಿದ್ದಾವೆ ಅನ್ನೋದೇ ಒಂದು ಸಮಾಧಾನ. ಇವತ್ತು ಸಿದ್ಧಗಂಗಾ ಮಠದ ಮೇಲೆ ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಜಾತಿಯ ಕಳಂಕ ಹೋಲಿಸ್ತಕ್ಕಂಥದ್ದು ಇದೆ. ಒಂದೇ ಒಂದು ಮಾತನ್ನು ನಾನು ಹೇಳಿ ಅದನ್ನು ಮುಗಿಸ್ಬಿಡ್ತೇನೆ. ಶ್ರೀ ಮಠದ ಮೇಲೆ ಈ ಜಾತಿಯ ಆರೋಪ ಹೊರಿಸಿರುವುದು ನಿಜ, ಇದು ಸಹ ಈಗಾಗಲೇ ಲೋಕಕ್ಕೆಲ್ಲ ತಿಳಿದಿದೆ. ಶ್ರೀ ಮಠದ ಆಶ್ರಯದಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ 9,000 ಮಕ್ಕಳಲ್ಲಿ ಇರುವ ಲಿಂಗಾಯತರ ಮಕ್ಕಳ ಸಂಖ್ಯೆ 2076, ಪರಿಶಿಷ್ಟ ಸಮುದಾಯದ ಮಕ್ಕಳ ಸಂಖ್ಯೆ 2138, ಕುರುಬರ ಜನಾಂಗಕ್ಕೆ ಸೇರಿದ ಮಕ್ಕಳ ಸಂಖ್ಯೆ 1236. ಹೀಗೆ ಸರ್ಕಾರವೇ ಅಧಿಕೃತವಾಗಿ ವರ್ಗೀಕರಣ ಮಾಡಿರತಕ್ಕಂತಹ ಕಬ್ಬಲಿಗ, ಒಕ್ಕಲಿಗ, ಉಪ್ಪಾರ, ಗೊಲ್ಲ, ಮಡಿವಾಳ, ಕುಂಚಟಿಗ, ಕುಂಬಾರ, ಗಾಣಿಗ, ಕ್ರೈಸ್ತ, ಜೈನ, ಬೌದ್ಧ, ಮುಸಲ್ಮಾನ, ಬ್ರಾಹ್ಮಣ, ಬಣಜಿಗ, ರೆಡ್ಡಿ, ನಾಯಕ, ಸಾದರ, ವಾಲ್ಮೀಕಿ, ಮರಾಠ, ಲಂಬಾಣಿ, ಭೋವಿ ಇತ್ಯಾದಿ 117 ಜಾತಿ ಉಪಜಾತಿಗಳ 4,800 ಮಕ್ಕಳಿಗೂ ಹೆಚ್ಚು ಜನ ಅಲ್ಲಿ ಆಶ್ರಯ ಪಡೆದಿದ್ದಾರೆ. ಇಂಥ ಒಂದು ಸ್ಫಟಿಕ ಸತ್ಯವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಿಲ್ವ ಅಂತ ವ್ಯಥೆ ಆಗ್ತದೆ. ಏನೇ ಇರಲಿ, ನಮ್ಮೆಲ್ಲ ಆರೋಪಗಳು ಎಷ್ಟಿದ್ರು ಕೂಡ ಮಹಾಶ್ಚೇತನವಾಗಿ ಮಹಾಶಕ್ತಿಯಾಗಿ ಹಿಮಾಲಯದಂತೆ ಬೆಳೆದಿರ್ತಕ್ಕಂಥ ಪರಮ ಪೂಜ್ಯರನ್ನು ಪಡೆದಿರುವುದು ನಮ್ಮ ಪುಣ್ಯ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಪ್ರಣಾಮ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಸನ್ಮಾನ್ಯ ಶ್ರೀ ಗುರು ಚನ್ನಬಸಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಸಭೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ.